ಜೆಡಿಎಸ್ ಎನ್ಡಿಎಗೆ ಬೆಂಬಲ ಕೊಟ್ಟಿದೆ ಅಷ್ಟೇ, ಇನ್ನೂ ಕೂಡ ಯಾವುದೇ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗಿಲ್ಲ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಮತ್ತು ಮಂಡ್ಯ ಕ್ಷೇತ್ರ ಇದುವರೆಗೂ ಕೂಡ ಆ ಟಿಕೆಟ್ ಹಂಚಿಕೆ ಆಗಿಲ್ಲ ಅಂತ ಮಂಡ್ಯದಲ್ಲಿನ ಕಾರ್ಯಕಾರಿಣಿಯ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಎನ್ಡಿಎಗೆ ಬೆಂಬಲ ಕೊಟ್ಟಿದೆ ಮಾತ್ರ ಅಂತ, ಯಾವುದೇ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಆಗಿಲ್ಲ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಂಥವರಿಗೆ ಅಂಥೇಳಿ ಇದುವರೆಗೂ ಕೂಡ ನಿಗದಿಯಾಗಿಲ್ಲ ಯಾವ ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಕೂಡ ಹಾಗೆ ಇನ್ನು ಗೊಂದಲ ಇದೆ. ಇದುವರೆಗೂ ಕೂಡ ಫೈನಲ್ ಆಗಿಲ್ಲ ಅಂತ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಆದರೂ ಕೂಡ ಆಗಬಹುದು, ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗೊಂದು ವೇಳೆ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡುವಂಥ ಸಂದರ್ಭ ಬಂದರೆ ಅಭ್ಯರ್ಥಿ ಯಾರಾಗಬೇಕು ಎಂಬುದನ್ನು ನಿಮ್ಮೊಳಗೇ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಕೊನೆಗೆ ಫೈನಲ್ ಆಗ್ತೇವೆ ಅಥವಾ ಫೈನಲ್ ಮಾಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮಂಡ್ಯದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಚರ್ಚೆಗಳು ಆಗ್ತಾ ಇವೆ. 10 ಮತ್ತು 11ನೇ ತಾರೀಕಿಗೆ ರಾಜ್ಯಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಕೂಡ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮಾಜಿ ಶಾಸಕರಾದ ಪ್ರೀತಂ ಗೌಡ ಸ್ಫೋಟಕವಾಗಿರುವಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಅಂದರೆ ಜೆಡಿಎಸ್ ಎನ್ಡಿಎಗೆ ಬೆಂಬಲ ಕೊಟ್ಟಿದೆ ಅಷ್ಟೇ ಅಂತೇಳಿ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದೆ ಅಂತೇಳಿ. ಸೊ ಯಾವುದೇ ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಆಗಿಲ್ಲ. ಸೊ ಹಾಸನ ಮತ್ತು ಮಂಡ್ಯ ಕ್ಷೇತ್ರ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ ಅಂತೇಳಿ. ಸೊ ಮಂಡ್ಯದಲ್ಲಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಂಥವರಿಗೆ ನಿಗದಿ ಆಗಿಲ್ಲ ಅಂದರೆ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ, ಫೈನಲ್ ಆಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.